ಹೈ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು NS160 ಜೊತೆಗಿದ್ದೀನಿ. ಸೊ ಈ NS160 2024 ಏನೇನು ಚೇಂಜಸ್ ಆಗಿದೆ ಅಂದರೆ 2023 2024 ಬಂದಿರೋ ಗಾಡಿಗಳಲ್ಲಿ 2024 NS160 ಏನೇನು ಚೇಂಜಸ್ ಆಗಿದೆ, ಗಾಡಿ ಹೇಗಿದೆ ಅಂತ ನೋಡೋಣ ಅಂತ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ವಿಡಿಯೋ ತಡ ಮಾಡೋದು ಬೇಡ, ಶುರು ಮಾಡೋಣ, ಬನ್ನಿ. ಸೊ ಫ್ರೆಂಡ್ಸ್, ಫ್ರಂಟ್ ಲುಕ್ಕಿಂದ ನೀವು ನೋಡೋದಾದರೆ ನಮಗೆ ಮೇನ್ ಆಗಿ ಚೇಂಜಸ್ ಕಾಣ್ತಿರುವಂಥದ್ದು ಹೆಡ್ಲೈಟ್ ಮತ್ತು ಹೆಡ್ಲೈಟ್ನ ಸೈಡಲ್ಲಿ ನೀವು ನೋಡೋದಾದರೆ ಈ DR ಲೈಟ್ ಹಳೆ ಗಾಡಿಗಳಲ್ಲಿ ಈ ಪೋರ್ಷನಲ್ಲಿ ಎರಡು ಕಡೆಗಳಲ್ಲಿ ಕೊಡ್ತಾಯಿದ್ರು. ಇವಾಗ ಒಂಥರ ಕರೆಂಟ್ ಅಂತ ಸಿಂಬಲ್ ಥರದಲ್ಲಿ ನಿಮಗೆ DR ಲೈಟ್ LED ಕೊಟ್ಟಿರುವಂಥದ್ದು, ಪ್ಲಸ್ ಹೆಡ್ಲೈಟ್ ಕೂಡ ನಿಮಗೆ LED ಸಿಗುವಂಥದ್ದು. ಇನ್ನು ನಿಮಗೆ ಸೈಡಲ್ಲಿ ಇಂಡಿಕೇಟರ್ ತುಂಬ ಹಾರ್ಡಾಗಿದೆ, ಸ್ವಲ್ಪ ಜಸ್ಟ್ ಅಡ್ಜಸ್ಟ್ಮೆಂಟ್ ಎಲ್ಲ ಇಲ್ಲ, ತುಂಬ ಹಾರ್ಡಿದೆ. ಬಟ್ LED ಕೊಟ್ಟಿರುವಂಥದ್ದು ತುಂಬ ಚಿಕ್ಕ ಸೈಜಲ್ಲಿ ಒಂದು ಸ್ಟೈಲಿಶ್ ಆಗಿ ಕೊಟ್ಟಿರುವಂಥದ್ದು. ನಮ್ದೆಲ್ಲ ಈ ಒಂದು ಸೈಜಲ್ಲಿ ಬರ್ತಾಯಿತ್ತು, ಇವಾಗ ನಿಮಗೆ ಒಂದು ಸ್ಟೈಲಿಶ್ ಆಗಿ ಒಂದು ಸೈಜ್ ಸ್ವಲ್ಪ ಚಿಕ್ಕದಾಗಿರುವಂಥದ್ದು. ಇನ್ನು ನಿಮಗೆ ಸಸ್ಪೆನ್ಷನ್ ಕೂಡ ಚೇಂಜಸ್ ಆಗಿರುವಂಥದ್ದು. ಇದು ಬಂದುಬಿಟ್ಟು USD ಸಸ್ಪೆನ್ಷನ್. ನಮಗೆಲ್ಲ ಕೊಡ್ತಾ ಇರುವಂಥದ್ದು ಹಳೆ ಗಾಡಿಗಳಲ್ಲಿ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಕೊಡ್ತಾ ಇದ್ರು. ಇನ್ನು ಇದರಲ್ಲಿ ಕೂಡ ಸೇಮ್ ಸಿಂಗಲ್ ಹಾರನ್. ಇನ್ನು ಆಯಿಲ್ ಕೂಲ್ಡ್ ಇಂಜಿನ್ ಆಗಿರೋದ್ರಿಂದ ಸ್ವಲ್ಪ ರೇಡಿಯೇಟರ್ ನೀವು ನೋಡ್ಬೋದು ಚಿಕ್ಕದಾಗಿ ಇಲ್ಲಿ ಕಾಣಕ್ಕೆ ಸಿಗುತ್ತೆ. ಇನ್ನು ನಿಮಗೆ ಫ್ರಂಟಲ್ಲಿ ಇದು ಮ್ಯಾಟ್ ಫಿನಿಷಿಂಗಲ್ಲೇ ನಮಗೆ ಕೂಡ ಕೊಡ್ತಾ ಇರುವಂಥದ್ದು. ಸೊ ಪ್ರೆಸೆಂಟ್ ಇವಾಗ ಕೂಡ ಮ್ಯಾಟ್ ಫಿನಿಷಿಂಗಲ್ ಅದೇ ಕ್ಯಾರಿ ಆಗಿರುವಂಥದ್ದು. ಇದು ಬಂದುಬಿಟ್ಟು ಈ ಗಾಡಿ ಡ್ಯುಯಲ್ ಚಾನಲ್ ABS ಆಗಿರುವಂಥದ್ದು. ಈ ಒಂದು ಗಾಡಿಯಲ್ಲಿ ನಿಮಗೆ ಇದೊಂದು ವೀಲ್ ಬಿಚ್ಚುವಂಥದ್ದು ಅಬ್ಸರ್ವ್ ಮಾಡೋದಾದರೆ ನಮಗೆಲ್ಲ ಒಂದು ಸ್ಟ್ರೈಟ್ ಬೋಲ್ಟ್ ಕೊಡ್ತಾಯಿದ್ರು. ಅಂದರೆ ಇವಾಗ ಬಂದುಬಿಟ್ಟು ಎಲಂಕಿ ಸಿಸ್ಟಮ್ ಕೊಟ್ಟಿದ್ದಾರೆ, ಒಂದು ಕಡೆ ಎಲಂಕಿ ಸಿಸ್ಟಮ್ ಎಲಂಕಿಯಲ್ಲಿ ಓಪನ್ ಮಾಡುವಂಥದ್ದು. ಈ ಒಂದು ಪೊಸಿಷನ್ ಇದೆಲ್ಲ ಎರಡು ಕಡೆಗಳಲ್ಲಿ ಬೋಲ್ಟ್ ಬರುವಂಥದ್ದಿತ್ತು. ಇವಾಗ ಈ ಪೋರ್ಷನಲ್ಲಿ ನಿಮಗೆ ಬೋಲ್ಟ್ ಇಲ್ಲ, ಎಲಂಕಿ ಕಾಣಕ್ಕೆ ಸಿಗುತ್ತೆ. ಪ್ಲಸ್ ಒಳಗೆಯಿಂದ ಬಿಚ್ಚಿರೋ ಥರ ಎಲಂಕಿ ಸಿಸ್ಟಮ್ ಕೊಟ್ಟಿರುವಂಥದ್ದು. ಇದು ಕೂಡ ಮೇಜರಾಗಿ ಚೇಂಜ್ ಆಗಿರುವಂಥದ್ದು. ಇನ್ನು ಸೈಡಲ್ಲಿ ಇಂಜನ್ ಗಾರ್ಡ್, ಸೈಲೆನ್ಸರ್ ಗಾರ್ಡ್ ಇದೆಲ್ಲ ಕೂಡ ಸೇಮ್ ನಮಗೆ ಹೆಂಗೆ ಕೊಡ್ತಾಯಿದ್ರು ಹಳೆ ಗಾಡಿಲಿ 2023 ಏನು ಕೊಡ್ತಾಯಿದ್ರು ಅದೇ ಥರ ಕೊಟ್ಟಿದ್ದಾರೆ. ಇದು NS160 ಆಗಿರೋದ್ರಿಂದ ನಿಮಗೆ ಕಿಕ್ಕರ್ ಸಿಗುತ್ತೆ, 200 ಕಿಕ್ಕರ್ ಸಿಗೋದಿಲ್ಲ. ಇನ್ನು ಟ್ಯಾಂಕ್ ಬಾಡಿ ಸೈಡ್ ಲುಕ್ಕಿಂದ ನೀವು ನೋಡೋದಾದರೆ ನಾರ್ಮಲ್ ಹಳೆ ಗಾಡಿ ಥರನೇ ಕಾಣುತ್ತೆ, ಬಟ್ ಸಣ್ಣ ಪುಟ್ಟ ಒಂದು ಚೇಂಜಸ್ಸನ್ನು ಕಾಣ್ಬೋದು. ನಿಮಗೆ ಫ್ರಂಟ್ ಲುಕ್ಕಿಂದ ನೀವು ಹೆಡ್ಲೈಟ್ ನೋಡೋಕೆ ಅಷ್ಟೊಂದು ಗೊತ್ತಾಗಲ್ಲ, ಹೆಡ್ಲೈಟ್ ಒಂದೇ ಶೇಪಲ್ಲಿರೋ ಥರ ಕಾಣುತ್ತೆ. ನೋಡಿದ್ರೆ ಸೈಡ್ ಲುಕ್ಕಿಂದ ನೀವು ನೋಡೋದಾದರೆ ಮನುಷ್ಯಂದು ಮೂಗು ಬಂದಂಗೆ, ಮನುಷ್ಯಂದು ಮೂಗು ಹೆಂಗೆ ಮುಂದಕ್ಕೆ ಬರುತ್ತೆ ಅದೇ ಥರ ನೀವು ನೋಡ್ಬೋದು. ಸೊ ಫ್ರಂಟಲ್ಲಿ ಸ್ಟೆಪ್ ಕೊಟ್ಟಿರುವಂಥದ್ದು, ಇದು ಸೈಡಿಂದ ಆಲ್ಮೋಸ್ಟ್ ಜನಕ್ಕೆ ಇಷ್ಟ ಆಗಿಲ್ಲ, ಯಾಕೆಂತೇಳಿದ್ರೆ ಒಂದು ಪ್ಲೈನಾಗೆ ಕೊಡ್ಬೋದಿತ್ತು. ಸೊ ಇದು ಯಾವ ಥರ ಕಟ್ ಶೇಪಲ್ಲಿ ಕೊಟ್ಟಿದ್ದಾರೆ, ಒಂಥರ ಸ್ಟೆಪ್ ಥರ ಅಂತಲೂ ಹೇಳ್ಬೋದು. ಸೊ ಕೊಟ್ಟಿದ್ದಾರೆ. ಇನ್ನು ಈ ಲುಕ್ಕೆಲ್ಲ ನೀವು ನೋಡ್ಬೋದು, ಸ್ಟಿಕ್ಕರಿಂಗ್ ಫಿನಿಷಿಂಗ್ ಇದೆಲ್ಲ ನಾರ್ಮಲ್ ಹಳೆ ಗಾಡಿಗಳಲ್ಲೇ ಇರುವಂಥದ್ದನ್ನ ಕ್ಯಾರಿ ಮಾಡಿರುವಂಥದ್ದು. ಇನ್ನು ನಿಮಗೆ ಮಿರರಲ್ಲೂ ಕೂಡ ಚೇಂಜಸ್ ಏನು ಬಂದಿಲ್ಲ, ಸೇಮ್ ಇರುವಂಥದ್ದು. ಇದು Ethanol 20 ಅನ್ನೋ ಸ್ಟಿಕ್ಕರ್ ಕೂಡ ನೀವು ನೋಡ್ಬೋದು, ಇದು ಕೂಡ ಚೇಂಜಸ್ ಆಗಿರುವಂಥದ್ದು. E20 ಇದು ನಮ್ಮ ಗಾಡಿಗೆ 2023 ಕೊಡ್ತಾ ಇದ್ದಿಲ್ಲ, ಇದು 2024 ಕೊಡ್ತಾ ಇದ್ದಾರೆ. ಇನ್ನು ಟ್ಯಾಂಕ್ ಸೈಜಲ್ಲಿ ಆಗಿರ್ಬೋದು ಸೇಮೇ ಇದೆ, ಇದು 12 ಸಮಥಿಂಗ್ ಕೆಪಾಸಿಟಿ ಇರುವಂಥ ಟ್ಯಾಂಕ್ ಆಗಿರುತ್ತೆ. ಇನ್ನು ನೀವು ನೋಡ್ಬೋದು ಇಲ್ಲಿ ಕೀ ಆನ್ ಆಗಿದೆ. ಕೀ ಆನ್ ಆದರೆ ನಮ್ಮ ಹಳೆ ಗಾಡಿಗಳಲ್ಲಿ ಈ DR ಲೈಟ್ ಕಂಟಿನ್ಯೂ ಆಗಿ ಲೈಟ್ ಉರಿತಾ ಇರುತ್ತೆ. ಸೊ ಇದು ಗಾಡಿ ಸ್ಟಾರ್ಟ್ ಆದರೆ ಮಾತ್ರ ಈ ಲೈಟ್ ಬರುವಂಥದ್ದು. ಸೊ ಗಾಡಿ ಸ್ಟಾರ್ಟ್ ಆದರೆ ನಿಮಗೆ ತೋರಿಸ್ತೀನಿ. ಸೊ NS 200 ಕಂಪೇರ್ ಮಾಡಿದ್ರೆ ಈ ಸೌಂಡ್ ಏನೇನೂ ಇಲ್ಲ, ತುಂಬ ಸ್ಮೂತ್ ಇಂಜನ್ ಆಗಿರುವಂಥದ್ದು. ಸೊ ನೋಡ್ಬೋದು ಗಾಡಿ ಯಾಕೋ ಆಫ್ ಆಯಿತು. ನೋಡ್ಬೋದು ಹೇಗೆ ಕಾಣುತ್ತೆ ಅಂತ. ನೋಡ್ಬೋದು ಲೋ ಬೀಮ್ ಹಾಕಿದ್ರೆ ಲೋ ಬೀಮ್ ಆ್ಯಂಡ್ ಹೈ ಬೀಮ್ ಬಂದುಬಿಟ್ಟು. ಸೊ ಆಲ್ ಲೈಟ್ಸ್ ನೀವು ಹಾಕಿದ್ರೆ ಹೆಂಗೆ ಕಾಣುತ್ತೆ ಅಂತ ನೋಡ್ಬೋದು ಗಾಡಿ. ಸೊ DR ಲೈಟ್ ಆಗಿರ್ಬೋದು ಎಲ್ಲ ಫಂಕ್ಷನ್ ಬಂದ್ಬಿಟ್ಟು ಗಾಡಿ ಆನ್ ಆದರೆ ಮಾತ್ರ ಬರುವಂಥದ್ದು. ಇನ್ನು ನಿಮಗೆ ಈ ಗಾಡೀಲಿ ಎಕ್ಸ್ಟ್ರಾ ಏನೇನು ಕೊಟ್ಟಿದ್ದಾರೆ ಅನ್ನೋದಾದರೆ ಸ್ಮಾರ್ಟ್ ಕನೆಕ್ಟ್ ಅಂತೇಳಿ ಒಂದು ಲೈಟ್ ಕೂಡ ಶೋ ಆಗ್ತಾ ಇರುವಂಥದ್ದು ನೀವು ನೋಡ್ಬೋದು. ಇಲ್ಲಿ ನಿಮಗೆ ಬ್ಲೂಟೂತ್ ಕನೆಕ್ಟಿವಿಟಿ ಬಟನ್ ಕೂಡ ಇಲ್ಲಿ ಕೊಟ್ಟಿರುವಂಥದ್ದು. ಹಳೆ ಗಾಡಿಗಳಲ್ಲಿ ಬ್ಲೂಟೂತ್ ಕನೆಕ್ಟಿವಿಟಿ ಕೊಟ್ಟಿರ್ತಿಲ್ಲ. ಸೊ ಬ್ಲೂಟೂತ್ ಕನೆಕ್ಷನ್ ಮಾಡೋಂಥ ಬಟನ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಅಲ್ಲಿಂದ ಹಾರನ್ ಸೇಮ್, ಇಂಡಿಕೇಟರ್ ಕೂಡ ಸೇಮ್, ಯಾವುದು ಚೇಂಜಸ್ ಇಲ್ಲ. ಇನ್ನು ಇಲ್ಲಿ ನಿಮಗೆ ಲೋ ಬೀಮ್ ಹೈ ಬೀಮ್ ಹಾಕ್ಕೊಳ್ಳೋಂಥದ್ದು, ಇದು ಆಫ್ ಆನ್ ಮಾಡ್ಕೊಳ್ಳೋಂಥದ್ದು. ನಾವು ಹಾಕ್ಕೊಳ್ಳೋಂಥದ್ದಾದರೆ ಬಟನ್, ಮೊದಲೆಲ್ಲ ಇದು ಜಸ್ಟ್ ಪಾಸಿಂಗ್ ಲೈಟ್ಗೆ ಯೂಸ್ ಮಾಡ್ತಾಯಿದ್ರು. ಈ ಬಟನ್ ಏನು ಅಂತೇಳಿದ್ರೆ ಜಸ್ಟ್ ಪಾಸಿಂಗಿಗಿತ್ತು,
ಬಟ್ ಇವಾಗ ಹೈ ಬೀಮ್ ಹಾಕೊಳ್ಳೋಕ್ಕೂ ಇದೇ ಬಟನ್ ಆಗಿದೆ. ಸೊ ಇಷ್ಟರಲ್ಲಿರುತ್ತೆ ಈ ಒಂದು ಪೊಸಿಷನಲ್ಲಿ ಇರುತ್ತಲ್ಲ ಈ ಬಟನ್ ನೋಡ್ಬೋದು, ಜಸ್ಟ್ ಮೇಲೆ ಗೆಳಿದ್ರೆ ಹೈ ಬೀಮ್ ಆನ್ ಆಗುತ್ತೆ, ಈ ಥರ ಇದ್ದರೆ ಪಾಸಿಂಗ್ ಲೈಟ್ ಆಗುತ್ತೆ. ಸೊ ಮೇಲೆಲ್ಲ ಕೊಟ್ಬಿಟ್ಟಿರೋಂಥದ್ದು, ಇದೊಂದು ಚೇಂಜಸ್ ಬಂದಿರೋಂಥದ್ದು. ಮತ್ತು ಬ್ಲೂಟೂತ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಬ್ಲೂಟೂತಲ್ಲಿ ನಿಮಗೆ ಇಲ್ಲಿ ಬ್ಲೂಟೂತ್ ಆಫ್ ಅಂತ ನಿಮ್ಗೆ ಕಾಣ್ತಾ ಇದ್ದಲ್ಲ, ಇಲ್ಲಿ ನಿಮಗೆ ಆರೋ ಮಾರ್ಕ್ ಬರುತ್ತೆ, ಅಲ್ಲಿಂದ ಲೆಫ್ಟ್ ತೊಗೋಬೇಕಾ ರೈಟ್ ತೊಗೋಬೇಕಾ ಅನ್ನೋಂಥದ್ದು ಇಲ್ಲಿ ತೋರಿಸುತ್ತೆ. ಕ್ಲಸ್ಟರ್ ಕಂಪ್ಲೀಟಾಗಿ ಚೇಂಜ್ ಆಗಿದೆ, ಕ್ಲಸ್ಟರ್ ಕಂಪ್ಲೀಟಾಗಿ ಚೇಂಜ್ ಆಗಿದೆ. ಕ್ಲಸ್ಟರ್ ಚೇಂಜ್ ಆಗಿರೋ ಕ್ಲಸ್ಟರಲ್ಲಿ ನಿಮಗೆ ಏನೇನು ಸಿಗುತ್ತೆ ಅನ್ನೋದು. ಸೊ ಫ್ಯೂಲ್ ಬಗ್ಗೆ ಇಲ್ಲಿ ತೋರಿಸ್ತಾ ಇದೆ ನೋಡಿ, ಫ್ಯೂಲ್ ಎಷ್ಟು ಪಾಯಿಂಟ್ ಇದೆ ಅಂತ. ಸೊ ಎಷ್ಟನೇ ಗೇರಲ್ಲಿ ಹೋಗ್ತಾ ಇದೆ ಅನ್ನೋದು ಕೂಡ ಶೋ ಆಗ್ತಾ ಇರೋವಂಥದ್ದು ಈ ಒಂದು ಆಪ್ಷನ್ಸ್ ಕೊಟ್ಟಿದ್ದಾರೆ. ಇನ್ನು ಟ್ಯಾಂಕಲ್ಲಿ ಡಿಸೈನಲ್ಲಿ ಯಾವುದೇ ಥರ ಚೇಂಜ್ ಇಲ್ಲ. ಎರಡು ಕಡೆಯಲ್ಲಿ ಪಲ್ಸರ್ ಅನ್ನೋಂಥ ಬ್ಯಾಡ್ಜಿನ್ ಕೂಡ ನೀವು ನೋಡ್ಬೋದು, ಅದೇ ಕೊಟ್ಟಿದ್ದಾರೆ. ಇದು ಗಾರ್ಡ್ ಕೂಡ ನಿಮಗೆ ಹಳೆ ಗಾಡಿಯಲ್ಲಿ ಇರುವಂಥ ಒಂದು ಡಿಸೈನ್ ಕಂಟಿನ್ಯೂ ಆಗಿರುವಂಥದ್ದು. ಇನ್ನು ಫ್ಯೂಲ್ ಇಂಜೆಕ್ಷನ್ ಅಂದರೆ ಇದ್ರು ಡೆಲ್ಫಿ ಥರ ಗಾಡಿ ಇಲ್ಲಿ ಬಟನ್ ಆನ್ ಮಾಡಿದ ತಕ್ಷಣವೇ ಗುಯಿ ಅಂತೇಳಿ ಒಂದು ಪಂಪ್ ಕೆಲಸ ಮಾಡುತ್ತೆ, ಆ ಒಂದು ಕೆಲಸದ ಕೂಡ ನಿಮಗೆ ಕೊಟ್ಟಿರುವಂಥದ್ದು ಇಂಜೆಕ್ಷನ್ ಅಂತೇಳಿ, ಫ್ಯೂಲ್ ಇಂಜೆಕ್ಷನ್ ಅನ್ನೋಂಥ ಬಟನ್ ಸ್ಟಿಕರಿಂಗ್ ಕೂಡ ಕೊಟ್ಟಿದ್ದಾರೆ. ಇನ್ನು ನಿಮಗೆ ಇಲ್ಲಿ ಬ್ರೇಕ್ ಫ್ಲೂಯಿಡ್ ಕೂಡ ನಿಮಗೆ ಇಲ್ಲೇ ಕೊಟ್ಟಿರುವಂಥದ್ದು, ಹಳೆ ಗಾಡಿಯಲ್ಲಿ ಕೂಡ ಕೊಟ್ಟಿದ್ದಾರೆ. ಇನ್ನು ಸಸ್ಪೆನ್ಷನ್ ಕೂಡ ಯಾವುದೇ ಥರದ ಚೇಂಜಸ್ ಇಲ್ಲ. ಸಸ್ಪೆನ್ಷನ್ ಕೂಡ ನಿಮಗೆ ಏನು ಹಳೆ ಗಾಡಿಯಲ್ಲಿ ಕೊಟ್ಟಿದ್ದಾರೆ ಅದೇ ಥರ ಕೊಟ್ಟಿದ್ದಾರೆ. ಬಾಡಿ ಕೂಡ ಒಂದು ಡಿಸೈನ್ ಕೂಡ ಚೇಂಜಸ್ ಆಗಿಲ್ಲ, ಯಾವುದೇ ಥರದ ಒಂದು ಡಿಸೈನ್ ಚೇಂಜಸ್ ಆಗಿಲ್ಲ. ಇಲ್ಲಿ ನಿಮಗೆ ನೋಡೋದಾದರೆ NS160 ಅನ್ನೋಂಥ ಸ್ಟಿಕರಿಂಗ್ ಕಾಣುತ್ತಲ್ಲ, ಇದು ಹಳೆ ಒಂದು ಡಿಸೈನ್ನ ಕ್ಯಾರಿ ಆಗಿರುವಂಥದ್ದು. ಇನ್ನು ಈ ಸೀಟ್ ಎತ್ತಿದ್ರೆ ಇಲ್ಲಿ ಫ್ಯೂಸ್ಗಳು ಎಲ್ಲ ಕೊಟ್ಟಿರ್ತಾರೆ, ಟೂಲ್ ಕಿಟ್ ಕೂಡ ಇಲ್ಲೇ ಕೊಟ್ಟಿರುವಂಥದ್ದು. ಇನ್ನು ನಿಮಗೆ ಇಲ್ಲಿ ಬ್ಯಾಕಲ್ಲಿ ಪೊಸಿಷನಲ್ಲಿ ಏನು ಚೇಂಜ್ ಆಗಿದೆ ಅಂತ ಹೇಳೋದಾದರೆ, ಆಗಲೇ ಹೇಳಿರೋಂಗೆ ಇಂಡಿಕೇಟರ್ಸ್ ಚೇಂಜ್ ಆಗಿದೆ. ಇಂಡಿಕೇಟರ್ ಇರುವಂಥ ಜಾಗ ಕೂಡ ಕಂಪ್ಲೀಟಾಗಿ ಚೇಂಜ್ ಆಗಿದೆ. ಹಳೆ ಗಾಡಿಗೆ ಕಂಪೇರ್ ಮಾಡಿದ್ರೆ ಹಳೆ ಗಾಡಿಗಳಲ್ಲಿ ಈ ಒಂದು ಪೊಸಿಷನಲ್ಲಿ ಕೊಡ್ತಾಯಿದ್ರು, ಈ ಒಂದು ಪೊಸಿಷನಲ್ಲಿ ಬರ್ತಾಯಿತ್ತು. ಇವಾಗ ಈ ರಾಡ್ನ ಸ್ವಲ್ಪ ಲೆಂತ್ ಮಾಡಿಬಿಟ್ಟು ಈ ಪೊಸಿಷನಲ್ಲಿ ಕೊಡ್ತಾಯಿದ್ದಾರೆ. ಸೊ ಕಂಪೇರ್ ಮಾಡಿದ್ರು ಕೂಡ ತೋರಿಸ್ತೀನಿ ಹೇಗಿದೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡ್ಬೋದು. ಇನ್ನು ಈ ಲೈಟ್ ಕೂಡ ನಿಮಗೆ ಯಾವುದೇ ಥರದ ಚೇಂಜಸ್ ಇಲ್ಲ. ಸೊ ಇಲ್ಲಿ ನಂಬರ್ ಪ್ಲೇಟ್ ಬರುತ್ತೆ, ನಂಬರ್ ಪ್ಲೇಟಿಗೆ ಒಂದು ಲೈಟ್ ಕೂಡ ಕೊಟ್ಟಿದ್ದಾರೆ, ಪ್ಲಸ್ ಜೊತೆಗೆ ಒಂದು ರಿಫ್ಲೆಕ್ಟರ್ ಕೂಡ ಕೊಟ್ಟಿದ್ದಾರೆ. ಈ ಕಡೆಯಿಂದ ಈ ಒಂದು ಪೋರ್ಷನಿಂದ ಅಂದರೆ ಲೆಫ್ಟ್ ಸೈಡ್ ಪೋರ್ಷನಿಂದ ನೀವು ನೋಡೋದಾದರೆ ಸ್ಯಾರಿ ಲೆಗ್ ಕೂಡ ಇಲ್ಲಿ ಕೊಟ್ಟಿರುವಂಥದ್ದು, 200 ಕೊಟ್ಟಿಲ್ಲ, 160 ಬೇರೆ ಗಾಡಿಯಲ್ಲಿ ಕೊಡ್ತಾಯಿದ್ರ ಅಷ್ಟು ಗೊತ್ತಿಲ್ಲ, ಬಟ್ 200 ಕಂಪೇರ್ ಮಾಡಿದ್ರೆ, ಹಳೆ ಗಾಡಿ 200 ಕಂಪೇರ್ ಮಾಡಿದ್ರೆ ಈ ಒಂದು ಪೊಸಿಷನಲ್ಲಿ ನಿಮಗೆ ಸ್ಯಾರಿ ಲೆಗ್ ಕೂಡ ಕೊಟ್ಟಿರುವಂಥದ್ದು. ಈ ಒಂದು ಪೊಸಿಷನ್ ಇತ್ತಿಲ್ಲ, ಜಸ್ಟ್ ಈ ಒಂದು ಲೆಗ್ ರಾಡ್ ಕೊಡ್ತಾಯಿದ್ರಲ್ಲ ಇದೊಂದೇ ಮೆಟಲಲ್ಲಿ ಕೊಟ್ಟಿರುವಂಥದ್ದು. ಫ್ರಂಟಲ್ಲಿ ಮಾತ್ರ ರಬ್ಬರಲ್ಲಿ ಮೇಲೆ ರಬ್ಬರ್ ಫಿನಿಷಿಂಗ್ ಕೊಟ್ಟಿರುವಂಥದ್ದು. ಇನ್ನು ಈ ಗಾಡಿ ಮೇಯ್ನಾಗಿ 5-speed ಗೇರ್ ಅಂದರೆ 5 gears ಇರುವಂಥದ್ದು, ಇಲ್ಲ ಸ್ಟಿಕ್ಕರ್ ಕೂಡ ಮೆನ್ಷನ್ ಆಗಿರುವಂಥದ್ದು ನೀವು ನೋಡ್ಬೋದು. ಇನ್ನು ಓಪನ್ ಚೈನ್ ಆಗಿರೋದ್ರಿಂದ ಸ್ವಲ್ಪ ಮೇಂಟೆನೆನ್ಸ್ ಅವಾಗವಾಗ ಮಾಡ್ತಾ ಇರಬೇಕು, ಕ್ಲೀನಾಗಿ ಇಟ್ಕೊಳ್ಳೋಂಥ ಕೆಲಸ ಮಾಡ್ತಾ ಇರಬೇಕು. ಇನ್ನು 200 ಕಂಪೇರ್ ಮಾಡಿದ್ರೆ ಇದರಲ್ಲಿ ಕೂಡ ಸೈಲೆನ್ಸರ್ ಕೆಳಗೆ ಚಿಕ್ಕದಾಗಿ ಬಂದಿರುವಂಥದ್ದು, ಸೈಡಲ್ಲಿ ಸೈಲೆನ್ಸರ್ ಬಂದಿಲ್ಲ. ಇನ್ನು ಇಂಜಿನ್ ನೋಡ್ಬೋದು, ಇಂಜನ್ದು ಡಿಸೈನ್ ಕೂಡ ಚೇಂಜ್, ಇಂಜನ್ ಕೂಡ ಕಂಪ್ಲೀಟಾಗಿ ಚೇಂಜ್. ಸೌಂಡು ಅಲ್ಲಿ ಅಷ್ಟೇನಿಲ್ಲ, ಸೌಂಡ್ ತುಂಬಾ ಅಂದರೆ ತುಂಬ ಕಮ್ಮಿ. ಇನ್ನು ಎರಡೂ ಕಡೆ ಟ್ಯಾಂಕ್ಗಳಲ್ಲಿ NS ಇಲ್ಲ, ಬರೀ 160 ಅನ್ನೋಂಥ ಸ್ಟಿಕರಿಂಗ್ ಕೂಡ ನೋಡ್ಬೋದು. ಇದು ಹಳೆ ಗಾಡಿಯಲ್ಲಿ ಇರುವಂಥದ್ದೇ ಕ್ಯಾರಿ ಆಗಿರುವಂಥದ್ದು. ಸೊ ಸೈಡಿಂದ ನೀವು ನೋಡೋದು ಅಂದರೆ, ಸೊ ಗಾಡಿ ಹೇಗಿದೆ ಅಂತ. ಸೊ ಸೀಟ್ ಬಗ್ಗೆ ಹೇಳಿದ್ರೆ ಸೀಟ್ ಕೂಡ ಹಳೆ ಸೀಟ್, ಹಳೆ ಡಿಸೈನ್ನ ಒಂದು ಸೀಟ್ ಕ್ಯಾರಿ ಆಗಿರುವಂಥದ್ದು ಕಂಪ್ಲೀಟಾಗಿ. ಎರಡು ಗಾಡಿನ ಒಟ್ಟಿಗೆ ನಿಲ್ಲಿಸಿ ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತ, ಏನೇನು ಚೇಂಜಸ್ ಆಗಿದೆ ಅಂತ ಒಂದು ಐಡಿಯಾ ಬರುತ್ತೆ ನಿಮಗೆ. ಹಿಂದ್ಗಡೆ ಕೂತವ್ರಿಗೆ ಹಿಡ್ಕೊಳ್ಳೋದಾದರೆ ಆ ಒಂದು ರಾಡ್ ಕೂಡ ನಿಮಗೆ, ಸೇಫ್ಟಿ ರಾಡ್ ಕೂಡ ನಿಮಗೆ ಏನು ಚೇಂಜಸ್ ಆಗಿಲ್ಲ, ಹಳೆಯದೇ ಒಂದು ಡಿಸೈನ್. ಸೊ ನೋಡ್ಬೋದು ಬ್ಯಾಕ್ ಪೊಸಿಷನಿಂದ ಹೇಗೆ ಕಾಣುತ್ತೆ ಅಂತ. ಸೊ ಮೇಯ್ನಾಗಿ ಚೇಂಜಸ್ ಆಗಿರುವಂಥದ್ದು USD ಸಸ್ಪೆನ್ಷನ್ ಕೊಟ್ಟಿದ್ದಾರೆ, ಅಲ್ಲಿಂದ ಹೆಡ್ಲೈಟ್ ಡೂಮ್ಸ್ ಚೇಂಜ್ ಮಾಡಿದ್ದಾರೆ, ಮತ್ತು ಕ್ಲಸ್ಟರ್ ಚೇಂಜ್ ಮಾಡಿದ್ದಾರೆ. ಇನ್ನು ಇಲ್ಲಿ ಬ್ಲೂಟೂತ್ ಕನೆಕ್ಟಿವಿಟಿ ಮತ್ತು ಇಲ್ಲಿ ಹೈ ಬಿಮ್ ಲೋ ಬಿಮ್ ಅನ್ನೋಂಥ ಸ್ವಿಚಸ್ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ, ಬಿಟ್ಟರೆ ಹಳೆ ಗಾಡಿ ಕೂಡ ಈ ಗಾಡಿ ಸೇಮ್ ಇರುವಂಥದ್ದು. ಬೇರೆ ಏನು ಎಕ್ಸ್ಟ್ರಾ ಫ್ಯೂಚರ್ಸ್ ಎಕ್ಸ್ಟ್ರಾ ಏನು ಚೇಂಜಸ್ ಮಾಡಿಲ್ಲ. ಮೇಯ್ನಾಗಿ 160 ನಿಮಗೆ ಈ ಒಂದು ಗಾಡೀಲಿ ಡ್ಯೂಯಲ್ ಚಾನಲ್ ABS ಕೊಡ್ತಿರುವಂಥದ್ದು. ಇನ್ನೊಂದು ಅಬ್ಸರ್ವ್ ಮಾಡೋದಾದರೆ ಹಳೆ ಗಾಡಿಗಳಲ್ಲಿ ಈ ಒಂದು ಪೊಸಿಷನ್ ಇದೆಯಲ್ಲ, ಇದು ಸಪ್ರೇಟ್ ಪೋರ್ಷನ್ ಆಗಿತ್ತು, ಇದು ಸಪ್ರೇಟ್ ಪಾರ್ಟ್, ಇದು ಸಪ್ರೇಟ್ ಪಾರ್ಟ್ ಆಗಿತ್ತು, ಇದು ಎರಡು ಒಂದೇ ಪಾರ್ಟ್ ಆಗಿದ್ದಿಲ್ಲ ಹಳೆ ಗಾಡಿಗಳಲ್ಲಿ. ಇವಾಗ ಕಂಪ್ಲೇಂಟ್ನ ರೈಸ್ ಮಾಡಿದ್ದಾರೆ, ಅಂದರೆ ಈ ಪಾರ್ಟ್ ಏನಾಗಿದೆ, ಇಲ್ಲಿ ಕ್ಲಿಪ್ ಥರ ಕೂತ್ಕೊಂಡಿರ್ತದೆ, ಸ್ವಲ್ಪ ಹಳೆಯದಾದ್ಮೇಲೆ ಕ್ಲಿಪ್ ಲೂಸ್ ಆಗಿಬಿಟ್ಟು ಇದು ಹಿಂಗೆ ಬಂದುಬಿಡುತ್ತೆ, ಇಲ್ಲಿ ಒಂದು ಕೈ ಹೋಗುತ್ತೆ, ಅಷ್ಟು ಗ್ಯಾಪ್ ಆಗಿಬಿಡುತ್ತೆ, ಇದು ಸಪ್ರೇಟ್ ಅದು ಸಪ್ರೇಟ್ ಆಗಿಬಿಡುತ್ತೆ ಅಂಟ್ಕೊಂಡಿರಲ್ಲ. ಸೊ ಅದಕ್ಕೆ ಆ ಥರ ಕಂಪ್ಲೇಂಟ್ ಬರಬಾರ್ದು ಅಂತ ಎರಡನ್ನು ಸೇರಿಸಿ ಮೋಲ್ಡ್ ಮಾಡಿ ಒಂದೇ ಇದಾಗಿದೆ, ಒಂದೇ ಪಾರ್ಟಾಗಿ ಕನ್ವರ್ಟ್ ಮಾಡಿ ಕೊಟ್ಟಿರುವಂಥದ್ದು.
ಸೊ ಆಲ್ಮೋಸ್ಟ್ ಸ್ವಲ್ಪ ಕಂಪ್ಲೇಂಟ್ಗಳನ್ನೆಲ್ಲ ಸಾಲ್ವ್ ಮಾಡಿದ್ದಾರೆ, ಸ್ವಲ್ಪ ಮಾಡಿಫಿಕೇಶನ್ ಎಲ್ಲ ಮಾಡಿ ಈ ಒಂದು ಗಾಡಿ ಬಿಟ್ಟಿರುವಂಥದ್ದು. ಸೊ ನೋಡ್ಕೊಳ್ಳಿ ಹೇಗಿದೆ ಕಂಪ್ಲೀಟ್ ಆಗಿ ಗಾಡಿ, ಹೇಗೆ ಕಾಣುತ್ತೆ ಅಂತ. 160 ಎಲ್ಲಕ್ಕಿಂತ ಮೇನ್ ಆಗಿ ಇದರ ಒಂದು ಪ್ರೈಸಿಂಗ್ನ ನೀವು ಕೇಳಿದ್ರೆ ನಿಜಕ್ಕೂ ಶಾಕ್ ಆಗ್ತೀರಾ ಆಗಲೇಬೇಕು. ಯಾಕೆಂತ ಹೇಳಿದ್ರೆ ಇದರ ಒಂದು ಪ್ರೈಸಿಂಗ್ ಬರುತ್ತೆ 1,98,000, 1,98,000. ಸೊ ನಾನು ಕಳೆದ ವರ್ಷ ಅಂದರೆ ಈಗ 2024 2023 200cc ಗಾಡಿಗೆ, 200cc ಒಂದು ಗಾಡಿಗೆ 1,86,000 ಪೇ ಮಾಡಿದ್ದೆ. ಸೊ ಒನ್ ಇಯರಲ್ಲಿ ಎಷ್ಟು ಚೇಂಜಸ್ ಆಗಿದೆ ಪ್ರೈಸಸ್ ಅಲ್ಲಿ ಅಂತ ಹೇಳಿದ್ರೆ 160cc 200 ಪ್ರೈಸ್ನ ಕ್ರಾಸ್ ಮಾಡಿಬಿಟ್ಟಿರೋವಂಥದ್ದು ನಿಜಕ್ಕೂ ಶಾಕ್ ಆಗಿಬಿಡ್ತು. ನಾವು ಲಾಸ್ಟ್ ಇಯರ್ ತೆಗೆದಿದ್ದೆ ಬೆಸ್ಟ್ ಅಂತ ಅನಿಸ್ಬಿಡ್ತು. ಯಾಕೆಂತ ಹೇಳಿದ್ರೆ ಆ ಗಾಡಿಯ ಒಂದು ಪ್ರೈಸ್ ಬಂದುಬಿಟ್ಟು 1,86,000 ಆಗಿತ್ತು 200cc. ಇದು 160cc ಹೇಳಿದ್ರೆ 1,98,000 ಆಗಿಬಿಟ್ಟಿದೆ ಬೆಂಗಳೂರಲ್ಲಿ. ಸೊ ಪ್ರೈಸಿಗೆ ಈ ಒಂದು ಗಾಡಿ ಬೆಸ್ಟಾ ಬೆಸ್ಟ್ ಅಲ್ವಾ ನೀವೇ ಹೇಳಬೇಕು ಕಮೆಂಟ್ನಲ್ಲಿ. ಸೊ ನನಗಂತೂ ಅಯ್ಯೋ ಅನಿಸ್ಬಿಡ್ತು, ಯಾಕೆಂತ ಹೇಳಿದ್ರೆ ಇಷ್ಟೊಂದು ಪ್ರೈಸಾ 1,98,000. 400 ಎಕ್ಸ್ ಶೋರೂಮ್ನ ಪ್ರೈಸ್ 2,00,000 ಅಂತ ಹೇಳ್ತಾರೆ. ಇದು ಬಂದುಬಿಟ್ಟು 160 2,00,000 ಹತ್ರ ಆಯ್ತಲ್ಲ ಆನ್ ರೋಡ್ ಪ್ರೈಸ್ ಅಂತ. ಸೊ ನೋಡಿ 2,00,000 ಒಂದು ಬೈಕ್ ಹೀಗಿರುತ್ತೆ, ಕೊಡ್ಬೋದಾ 2,00,000 160cc? ಇನ್ನು ಸೌಂಡ್ ನಿಮಗೆ ಕೇಳಿಸ್ಬೇಕು ಅಂತ ಹೇಳಿದ್ರೆ ಸೈಲೆನ್ಸರ್ ಫೋನ್, ಯಾಕೋ ಗಾಡಿ ಆಫ್ ಆಗ್ತಾ ಇದೆ ಅವಾಗವಾಗ. ಸೊ ಕೇಳಿಸ್ಕೋಬಹುದು ಸೌಂಡ್ ಹೇಗಿದೆ ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.